ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ವೆಂಕಟರಮ್ ನೆಗಡೆ ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆ ಶಿರಸಿ ಆತ್ಮೀಯ ವೀಕ್ಷಕರಿಗೆ ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ ಇವತ್ತು ನಮ್ಮೊಂದಿಗೆ ಚರ್ಚೆ ಮಾಡಲಿಕ್ಕೆ ಶಿರ್ಸಿಯ ಧಾತ್ರಿ ಆಯುರ್ವೇದ ಕೇಂದ್ರದ ತಜ್ಞ ವೈದ್ಯರಾಗಿರುವಂಥ ಡಾಕ್ಟರ್ ವಿನಾಯಕ್ ಹೆಬ್ಬಾರ್ ಅವರಿದ್ದಾರೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಆತ್ಮೀಯರೇ ಇವತ್ತು ಸೋರಿಯಾಸಿಸ್ ತುಂಬ ಜನರಿಗೆ ಬರ್ತಾ ಇದೆ ಇದೊಂದು ಆಟೋ ಇಮ್ಯೂನ್ ಕಾಯಿಲೆ ಸೋರಿಯಾಸಿಸ್ ಒಬ್ಬರಿಂದ ಒಬ್ರಿಗೆ ಹರಡೋದಿಲ್ಲ ಆದರೆ ಅತಿ ಹೆಚ್ಚು ಜನರನ್ನು ಕಾಡ್ತಾ ಇದೆ ಈ ಒಂದು ಹೆಚ್ಚಾದಂಥ ಮಾನಸಿಕ ಒತ್ತಡ ಹಾಗೆಯೇ ಹೆಚ್ಚಿಗೆ ತೆಗೆದುಕೊಳ್ತಾ ಇರುವಂಥ ಆ್ಯಂಟಿಬಯೋಟಿಕ್ಸು ಹೀಗಾಗಿ ನಾರ್ಮಲ್ ಬ್ಯಾಕ್ಟೀರಿಯಲ್ ಫ್ಲೋರಾ ಎಲ್ಲ ಹಾಳಾಗಿ ಅನೇಕರಲ್ಲಿ ಈ ಒಂದು ಆಟೋಯುಮಿನ್ ಕಾಯಿಲೆ ಕಂಡು ಬರ್ತಾ ಇದೆ ಸೋರಿಯಾಸಿಸ್ ಇದ್ದವರು ಈ ನಾಲ್ಕು ವಿಷಯಗಳನ್ನು ತ್ಯಜಿಸಬೇಕು ಅದು ಯಾವ್ಯಾವ ವಿಷಯಗಳು ಅನ್ನೋದನ್ನು ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆಗೆ ಡಾಕ್ಟರ್ ಇದ್ದಾರೆ ಡಾಕ್ಟ್ರೇ ಸೋರಿಯಾಸಿಸ್ ಇದ್ದವರು ತುಂಬ ಜನ ಇದ್ದಾರೆ ಅವರು ಪ್ರಮುಖವಾಗಿ ಅಂದರೆ ಸೋರಿಯಾಸಿಸ್ ಬಗ್ಗೆ ನಾವು ತುಂಬ ಸಂಚಿಕೆಗಳಲ್ಲಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೇವೆ ಸೋರಿಯಾಸಿಸ್ ಇದ್ದವರು ಯಾವ ನಾಲ್ಕು ವಿಷಯಗಳನ್ನು ತ್ಯಜಿಸಬೇಕು ಹಾಂ ಈಗ ಗೆ ನಾವು ಟ್ರೀಟ್ಮೆಂಟ್ ಕೊಡ್ತೇವೆ ಪಂಚಕರ್ಮ ಚಿಕಿತ್ಸೆಗಳು ಅಥವಾ ಪ್ರತಿಭಿ ಚಿಕಿತ್ಸೆ ಇದನ್ನೆಲ್ಲ ಕೊಟ್ಟ ನಂತರ ಅವರಿಗೆ ಸಂಪೂರ್ಣ ಗುಣವಾಗುತ್ತೆ ಗುಣ ಆದ ನಂತರ ಆರಾಮಾಗಿ ಇರ್ತಾರೆ ಬಟ್ ಯಾವಾಗ ಈ ಮತ್ತೆ ಈ ನಾಲ್ಕು ತಪ್ಪುಗಳ ಬಗ್ಗೆ ಯಾವ್ದಾದ್ರು ಬಂದ್ ಮಾಡಿದರೂ ಕೂಡ ಮತ್ತೆ ಅದು ಸಮಸ್ಯೆ ಶುರುವಾಗುತ್ತೆ ಎಷ್ಟೋ ಜನರಿಗೆ ಈ ನಾಲ್ಕು ತಪ್ಪುಗಳಿಂದನೇ ಸೋರಿಯಾಸಿಸ್ ಬಂದಿರುತ್ತೆ ಈ ಬಂದಿರುವಂಥ ಸೋರಿಯಾಸಿಸ್ ಹೆಚ್ಚಾಗಲಿಕ್ಕೆ ಅಥವಾ ಗುಣ ಆಗಿರುವಂತ ಸೋರಿಯಾಸಿಸ್ ಮತ್ತೆ ರಿಯಕರ್ ಆಗಲಿಕ್ಕೆ ಈ ನಾಲ್ಕು ತಪ್ಪುಗಳಲ್ಲಿ ಅದರ ಒಂದನ್ನು ಖಂಡಿತ ಮಾಡಿರ್ತಾರೆ ಮೊದಲನೇದು ಸಕ್ಕರೆ ಸಕ್ಕರೆ ವಿಷ ಅಂತ ನಾವು ಎಷ್ಟೋ ಬಾರಿ ಹೇಳಿದ್ದೇವೆ ಸಕ್ಕರೆಯಲ್ಲಿರುವಂಥ ಕೆಮಿಕಲ್ಗಳ ಕಾರಣದಿಂದಾಗಿ ಸಕ್ಕರೆ ನಮ್ಮ ಹೊಟ್ಟೆಯನ್ನು ಹಾಳು ಮಾಡುವ ಕಾರಣದಿಂದಾಗಿ ಸಕ್ಕರೆಯಿಂದಾಗಿ ಹೆಚ್ಚಾಗುವ ಇನ್ಫ್ಲಮೇಶನ್ ನಿಂದಾಗಿ ಸೋರಸಿಸ್ ಮತ್ತೆ ಜಾಸ್ತಿ ಆಗತ್ತೆ ಹೌದು ಹಾಗಾಗಿ ನಾವು ನಮ್ಮ ಹತ್ರ ಡಿಸ್ಚಾರ್ಜ್ ಆಗುವ ಗೆ ನಾವು ಸಕ್ಕರೆಯನ್ನು ಬಿಡಿ ಅಂತ ಹೇಳಿ ಕಳಿಸೋದು ಸೊ ಸಕ್ಕರೆಯನ್ನ ಅವರು ಮತ್ತೆ ಮತ್ತೆ ಬಳಸ್ತಾ ಹೋಗ್ಬಾರ್ದು ಎಲ್ಲೋ ಅಪರೂಪಕ್ಕೆ ಯಾರ್ದೋ ಮನೆಗೆ ಹೋದಾಗ ಒಂದು ಸ್ವಲ್ಪ ಟೀ ಗ್ಯಾಸ್ ಸಕ್ಕರೆ ಹಾಕಿದ್ರು ಅದು ತೊಂದರೆ ಇಲ್ಲ ಆದರೆ ತಮ್ಮ ದಿನನಿತ್ಯದ ಬಳಕೆಯಲ್ಲಿ ಸಕ್ಕರೆಯನ್ನ ಬಿಡಬೇಕು ಬದಲಿಗೆ ಜೋನಿ ಬೆಲ್ಲ ಬಳಕೆ ಮಾಡಬಹುದು ಅಥವಾ ಜೇನುತುಪ್ಪ ಬಳಕೆ ಮಾಡಬಹುದು ಶುದ್ಧ ಜೇನುತುಪ್ಪ ಅದಕ್ಕೆ ಮತ್ತೆ ಸಕ್ಕರೆ ಹಾಕಿರುವಂತ ಜೇನುತುಪ್ಪ ಅಲ್ಲ ಸೊ ಆ ರೀತಿ ಸಕ್ಕರೆಯನ್ನು ಪೂರ್ತಿಯಾಗಿ ಬಿಟ್ರೆ ಒಳ್ಳೇದು ಎಷ್ಟೋ ಜನ ಹೇಳ್ತಾರೆ ಸಕ್ಕರೆಯನ್ನ ಬಿಟ್ಟಿದ್ದೇನೆ ಆದರೆ ಕೆಚಪ್ ಜಾಮ್ ಈ ರೀತಿಯ ಎಲ್ಲ ಔಟ್ಸೈಡ್ ಕಂಡುಕೊಂಡು ತಗೊಳ್ತಾರೆ ಅಥವಾ ಕೆಲವು ಮಿಲ್ಕ್ ಶೇಕ್ ಅಂತ ಅಥವಾ ಏನಾದರೂ ಒಂದು ಈಗ ಫ್ರೂಟ್ ಸಲಾಡ್ ಅಂತ ತಿನ್ನೋದು ಕೆಲವು ಸಕ್ಕರೆ ಹಾಕೊಳ್ಳೋದು ಒಟ್ಟಾರೆ ಸಕ್ಕರೆಯನ್ನು ಸಂಪೂರ್ಣವಾಗಿ ಬಿಡಬೇಕು ಅಂತ ಮೊದಲನೇದು ಎರಡನೇದು ರೀಫೈನ್ಡ್ ಆಯಿಲ್ ಜನರಲ್ಲೇ ಅಂದ್ಕೊಂಡಿದ್ದಾರೆ ರಿಫೈನ್ಡ್ ಆಯಿಲ್ ತಗೊಂಡ್ರೆ ನಾವು ಚೆನ್ನಾಗಿರ್ತೇವೆ ಅಂತ ಇಲ್ಲ ಆದರೆ ಆಯಿಲ್ ಆಯಿಲನ್ನು ತೆಗೆದುಕೊಳ್ಳುವಾಗ ಅಂದರೆ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡುವಾಗ ಯೂಸ್ ಮಾಡುವಂಥ ಕೆಮಿಕಲ್ಗಳ ಕಾರಣದಿಂದಾಗಿ ರಿಫೈಂಡ್ ಆಯಿಲ್ ವಿಷ ಆಗ್ತದೆ ಸೊ ಆ ಆಯಿಲ್ ಆಯಿಲನ್ನು ಬಳಕೆ ಮಾಡಿದಾಗ ಬಾಡಿಯಲ್ಲಿ ಇನ್ಫ್ಲಮೇಷನ್ ಹೆಚ್ಚಾಗುತ್ತೆ ಹಾಗಾಗಿ ಆಯಿಲ್ ಅನ್ನು ಎಷ್ಟು ಹೆಚ್ಚು ಬಳಕೆ ಮಾಡ್ತೀವೋ ಅಷ್ಟು ಈ ಥರ ಆಟೋ ಇಮ್ಯೂನ್ ಡಿಸೀಸ್ ಅಥವಾ ಇನ್ಫ್ಲಮೇಷನ್ಗೆ ರಿಲೇಟೆಡ್ ಡಿಸೀಸಸ್ ಹೆಚ್ಚಾಗ್ತಾ ಹೋಗುತ್ತೆ ಸಹಜವಾಗಿ ಕಡಿಮೆ ಇರುವಂತಹ ಫ್ಲೇರ್ ಅಪ್ ಆಗಲಿಕ್ಕೆ ಕಾರಣ ಆಗುತ್ತೆ ಮೂರನೆಯದು ಕೆಮಿಕಲ್ ರಿಚ್ ಫುಡ್ ಅದು ಯಾವುದೇ ಇರಲಿ ಎಸ್ಪೆಷಲಿ ನಾವು ಸಿಂಪಲ್ ಆಗಿ ಹೇಳ್ಬೋದು ಅಂದ್ರೆ ಔಟ್ಸೈಡ್ ಫುಡ್ ಅಂತ ನಾವು ಮನೆಯಲ್ಲಿ ರೆಡಿ ಮಾಡದೇನೆ ಹೊರಗಡೆ ತಂದುಕೊಂಡಿರುವಂತಹ ಫುಡ್ ಸುಮಾರು ನಾನೊಂದ್ಸಲ ನಾನೊಂದು ಸಲ ಲಿಸ್ಟ್ ಮಾಡಿದ್ದೆ ಯಾವ ಯಾವ ರೀತಿಯ ಕೆಮಿಕಲ್ ಗಳನ್ನ ಹಾಕ್ತಾರೆ ಅಂತ ಒಟ್ಟು ಹತ್ತು ರೀತಿಯ ಕೆಮಿಕಲ್ ಗಳನ್ನ ಹಾಕ್ಬೋದು ಪ್ರಿಸರ್ವೇಟಿವ್ ಕಲರ್ ಆಮೇಲೆ ಟೇಸ್ಟ್ ಎನ್ಹಾನ್ಸರ್ ಮತ್ತು ತಿಂದರೆ ಮತ್ತೆ ತಿನ್ನಬೇಕು ಅನ್ಸ್ಲಿಕ್ಕೆ ಒಂದು ಕೆಮಿಕಲ್ ಆಮೇಲೆ ಕೆಲವು ಮೆಡಿಸಿನ್ಸ್ ಡಿ ಎಸ್ ಫೈಯರ್ ಅಥವಾ ಹೌದು ಆ ತರದ ಮೆಡಿಸಿನ್ಸ್ ಜೊತೆಗೆ ಅದರ ಕ್ವಾಂಟಿಟಿಯನ್ನು ಹೆಚ್ಚು ಮಾಡುವಂತಹ ಕೆಲವು ಮೆಡಿಸಿನ್ಸ್ ಇದು ಏನು ಕೆಮಿಕಲ್ಸ್ ಈ ರೀತಿ ಸುಮಾರು ಎಂಟು ಹತ್ತು ಕೆಮಿಕಲ್ ಗಳನ್ನ ಯೂಶ್ವಲಿ ಬಳಕೆ ಮಾಡ್ತಾರೆ ಹೌದು ಹೌದು ಹಾಗಾಗಿ ಕೆಮಿಕಲ್ ರಿಚ್ ಫುಡ್ ಎಲ್ಲದನ್ನೂ ಬಿಡಬೇಕು ಈಗ ನಮ್ಮ ಹತ್ರ ಚಿಕಿತ್ಸೆ ತಗೊಂಡವರಿಗೆ ತುಂಬಾ ಒಳ್ಳೆಯ ರಿಸಲ್ಟ್ ಸಿಗತ್ತೆ ಸೋರಾಸಿಸು ಕ್ಯೂರ್ ಆಗತ್ತೆ ಆದ್ರೆ ಯಾವಾಗ ಈ ರೀತಿ ತೆಪ್ಪುಗಳನ್ನ ಮತ್ತೆ ಮಾಡ್ತಾರೋ ಅವರಿಗೆ ಮತ್ತೆ ಇದಾಗತ್ತೆ ಒಂದ್ಸಲ ಸಲ ಅವರು ಒಂದು ಪೇಷಂಟ್ ನಿಮ್ಗೆ ಹೇಳ್ತಿದ್ರು ಸುಮಾರು ಹತ್ತು ವರ್ಷದ ಹಿಂದೆ ಅವರಿಗೆ ಯಾರೋ ಪಂಚಕರ್ಮ ಚಿಕಿತ್ಸೆ ಕೊಟ್ಟಿದ್ದಾರೆ ಅಥವಾ ಚಿಕಿತ್ಸೆ ಕೊಟ್ಟಿದ್ದಾರೆ ಗುಣ ಆಗಿದೆ ಗುಣ ಆದ ನಂತರ ಅವರು ಆರಾಮಾಗಿದ್ರು ಆದರೆ ಯಾವಾಗ ಮತ್ತೊಂದು ಐದಾರು ತಿಂಗಳು ಈ ರೀತಿ ತಪ್ಪುಗಳನ್ನೆಲ್ಲ ಮಾಡಿದರೋ ಮತ್ತೆ ಸ್ಟಾರ್ಟ್ ಆಯ್ತು ಸೊ ಹತ್ತು ವರ್ಷ ಗುಣ ಆಗಿದ್ದುದು ಕೂಡ ಮತ್ತೆ ಈ ರೀತಿ ತಪ್ಪು ಮಾಡಿದರೆ ಶುರುವಾಗತ್ತೆ ಅಂತ ಆಮೇಲೆ ಕೊನೆಯದು ಇದು ಕೂಡ ತುಂಬ ಇಂಪಾರ್ಟೆಂಟ್ ಎಷ್ಟೋ ಜನ ಹೇಳ್ತಾರೆ ನನಗೇನು ಸಮಸ್ಯೆ ಇರಲಿಲ್ಲ ಆದರೆ ಯಾವಾಗ ಕೆಲಸದಲ್ಲಿ ಪ್ರೆಷರ್ಸ್ ತುಂಬ ಜಾಸ್ತಿ ಆಯಿತು ಅಥವಾ ನಾ ಕೆಲಸಕ್ಕೆ ಅಂತ ಬೇರೆ ಕಡೆಯಲ್ಲೂ ಹೋದೆ ಅಲ್ಲಿ ತುಂಬ ಕೆಲಸ ಇತ್ತು ಕಂಪನಿ ಚೇಂಜ್ ಮಾಡಿದೆ ಆವಾಗ ಟೆನ್ಷನ್ಸ್ ತುಂಬ ಜಾಸ್ತಿ ಆಯಿತು ಅಥವಾ ಈ ಪೋಸ್ಟ್ಗೆ ಹೋದೆ ಸೊ ಈ ರೀತಿ ತುಂಬ ಸ್ಟ್ರೆಸ್ ಆದಾಗ ಧಾವಂತ ಬೆಳಗ್ಗೆಯಿಂದ ರಾತ್ರಿವರೆಗೆ ಒಂದು ನಿಮಿಷ ಕೂಡ ಅಂದರೆ ರಿಲ್ಯಾಕ್ಸ್ ಮಾಡ್ಕೊಳ್ಳಿಕ್ಕೆ ಆಗದೇನೆ ಆ ಕೆಲಸ ಮಾಡಬೇಕು ಈ ಕೆಲಸ ಮಾಡಬೇಕು ಅನ್ನುವ ಧಾವಂತ ಚಿಂತೆ ಭಯ ಶೋ ಉದ್ವೇಗ ಈ ರೀತಿ ಯಾವುದೇ ಮಾನಸಿಕ ಇದ್ರೂ ಕೂಡ ಅದು ಕೇವಲ ಕೆಲಸದ ಸ್ಟ್ರೆಸ್ ಅಂತಲ್ಲ ತುಂಬಾ ದುಃಖ ಇರ್ಬೋದು ಚಿಂತೆ ಇರ್ಬೋದು ಇವುಗಳಿಂದ ಬರ್ತದೆ ಸೋರಿಯಾಸಿಸ್ ನಾನು ಯಾವಾಗ ಒಂದು ಎರಡು ಮೂರು ತಿಂಗಳು ಆ ರೀತಿ ಕೆಲಸ ಮಾಡೋದ್ನೋ ಅಥವಾ ಆ ರೀತಿ ಚಿಂತೆಗೊಳಗಾಗದ್ನೋ ಮನೇಲಿ ತುಂಬ ತುಂಬಾ ದೊಡ್ಡ ಸಮಸ್ಯೆ ಆಗಿರುತ್ತೆ ಅದರಿಂದಾಗಿ ತುಂಬಾ ಟೆನ್ಷನ್ ಆಗ್ತಾ ಇರುತ್ತೆ ಸೊ ಈ ರೀತಿ ತುಂಬಾ ಮಾನಸಿಕವಾಗಿ ಸರಿ ಇರುವಾಗ ಮಾನಸಿಕವಾಗಿ ನೆಗೆಟಿವ್ ಆಗಿರುವಾಗ ಸಹಜವಾಗಿ ತೊಂದರೆ ಜಾಸ್ತಿ ಆಗುತ್ತೆ ಈ ಆಟೋ ಇಮ್ಯೂನ್ ಡಿಸೀಸ್ನ ಮೂಲ ಹುಡುಕಿದರೆ ಎಷ್ಟೋ ಬಾರಿ ಮನಸ್ಸು ಸಿಗ್ತದೆ ನಮಗೆ ಮನಸ್ಸಿನಲ್ಲಿ ಎಷ್ಟು ನೆಗೆಟಿವ್ ಎನರ್ಜಿ ತುಂಬಿಕೊಂಡಿರುತ್ತೆ ಅಂತ ಹಾಗಾಗಿ ಆದಷ್ಟು ಅದನ್ನು ಅವಾಯ್ಡ್ ಮಾಡಬೇಕು ಸ್ಟ್ರೆಸ್ ಆಗುವಂಥ ಕೆಲಸ ಬಿಟ್ಟು ಸ್ವಲ್ಪ ಈಸಿಯಾಗಿ ಮಾಡುವಂಥ ಕೆಲಸವನ್ನು ಮಾಡಬಹುದು ಅಥವಾ ಸುಮ್ ಸುಮ್ಮನೆ ಜಗಳ ಆಡೋದು ಅಥವಾ ಇದನ್ನು ಬಿಟ್ಟು ಕೂಲ್ ಪ್ರಯತ್ನ ಮಾಡೋದು ದಿವ್ಸಕ್ಕೆ ಒಂದು ಸ್ವಲ್ಪ ಮೆಡಿಟೇಷನ್ ಪ್ರಾಣಾಯಾಮ ಈ ತರ ಮಾಡೋದು ಒಟ್ಟಿನಲ್ಲಿ ಈ ನಾಲ್ಕು ವಿಷಗಳನ್ನು ಬಿಡಬೇಕು ಅಂತ ಒಂದು ಫಿಸಿಕಲ್ ಟಾಕ್ಸಿನ್ ಟಾಕ್ಸಿನ್ಸ್ ಮೂರು ಇನ್ನು ಒಂದು ಮೆಂಟಲ್ ಟಾಕ್ಸಿನ್ ಈ ಟಾಕ್ಸಿನ್ಸ್ ಇಂದ ದೂರ ಇದ್ದರೆ ಸೋರಿಯಾಸಿಸ್ ಇಂದ ಬಚವಾಗಿರ್ಬೋದು ಸೊ ಆತ್ಮೀಯ ವೀಕ್ಷಕರೇ ಇವತ್ತು ಸೋರಿಯಾಸಿಸ್ ತುಂಬಾ ಕಾಮನ್ ಆಗಿದೆ ಸೋರಿಯಾಸಿಸ್ ಕಡಿಮೆ ಮಾಡಲಿಕ್ಕೆ ಪ್ರಕೃತಿ ಚಿಕಿತ್ಸೆ ಆಯುರ್ವೇದ ಚಿಕಿತ್ಸೆ ಪಂಚಕರ್ಮ ಚಿಕಿತ್ಸೆಗಳನ್ನ ಪಡ್ಕೊಳ್ತಾರೆ ಕಡಿಮೆ ಆಗುತ್ತೆ ಆದರೆ ಅದು ಪುನಃ ಪುನಃ ಬರ್ತಾ ಇರತ್ತೆ ಸೊ ಪುನಃ ಪುನಃ ಬರಲಿಕ್ಕೆ ಕಾರಣ ಏನು ಅನ್ನೋದನ್ನು ನಾವು ಯಾವತ್ತೂ ಯೋಚನೆ ಮಾಡೋದಿಲ್ಲ ವೈದ್ಯರಿಗೆ ನಾವು ಆಪಾದನೆ ಮಾಡ್ತೇವೆ ವೈದ್ಯರೇ ನೀವು ಕೊಟ್ಟಿದ್ದಿರೋ ಟ್ರೀಟ್ಮೆಂಟು ಮತ್ತೆ ಬಂತು ನಾ ಇಷ್ಟೆಲ್ಲ ಖರ್ಚು ಮಾಡಿದ್ದು ವೇಸ್ಟ್ ಆಯಿತು ಅಂತ ಖಂಡಿತ ನಮ್ಮ ತಪ್ಪನ್ನು ನಾವು ಮೊದಲು ನೋಡ್ಕೋಬೇಕು ಹಾಗಾಗಿ ದಯಮಾಡಿ ನಮ್ಮ ತಪ್ಪನ್ನು ನಾವು ಗಮನಿಸೋಣ ಈ ನಾಲ್ಕು ವಿಷಯಗಳತ್ತ ಗಮನ ಹರಿಸೋಣ ಅನ್ನುವಂಥ ವಿನಂತಿಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಅಷ್ಟೇ ಅಲ್ಲ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ಗೆ ಕೆಳ ಬರ್ತಾ ಇರುವಂಥ ನಂಬರಿಗೆ ತಾವು ಕರೆ ಮಾಡ್ಬೋದು ಅಥವಾ ಎರಡು ದಿವಸ ನಮ್ಮ ವೈದ್ಯರ ತಮಗೆ ಕರೆ ಮಾಡ್ತಾರೆ ಆ ಟೈಮಲ್ಲಿ ವೈದ್ಯರನ್ನು ನೇರವಾಗಿ ಮಾತಾಡ್ಬೋದು ಅನ್ನುವಂಥ ವಿಷಯವನ್ನು ಹೇಳ್ತಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಾಕ್ಟರ್ ಹೆಗ್ಡೇಶ್ ಹೆಲ್ತ್ ಟಿಪ್ಸ್ ವಾಟ್ಸಪ್ ಲಿಂಕ್ ಇದೆ ಆ ಲಿಂಕನ್ನು ಕ್ಲಿಕ್ ಮಾಡಿ ನಮ್ಮ ಗ್ರೂಪನ್ನು ಜಾಯ್ನ್ ಆಗಿ ಅನ್ನುವಂಥ ಮಾತನ್ನು ಹೇಳ್ತಾ ಡಾಕ್ಟರ್ ಧನ್ಯವಾದಗಳು